ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಆದಾಯ ತೆರಿಗೆ ಇಲಾಖೆ ಚಾಕ್ ಅನ್ನು ಕೊಟ್ಟಿದೆ. ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಎನ್ ನಾರಾಯಣ ಸ್ವಾಮಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಚುನಾವಣಾ ಐಟಿ ಇಲಾಖೆಯ ಅಧಿಕಾರಿ. ಚುನಾವಣಾ ಅಧಿಕಾರಿಗಳಿಗೆ ರೇಡ್ ನಲ್ಲಿ ಸಿಕ್ಕಂತಹ ಹಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿರುವುದು. ಬಂಗಾರಪೇಟೆಯಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ 4.5 ಕೋಟಿ ನಗದು ಪತ್ತೆಯಾಗಿತ್ತು. ಆ ರೀತಿ ಸೀಜ್ ಆದಂತಹ 4.5 ಕೋಟಿ ಹಣ ನಾರಾಯಣ ಸ್ವಾಮಿಗೆ ಸೇರಿದ್ದು ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಈ ಬಗ್ಗೆ ಸೂಕ್ತ ದಾಖಲೆಗಳ ಸಮೇತ ಹಾಜರಾಗುವುದಕ್ಕೆ ಸದ್ಯ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಬಂಗಾರಪೇಟೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ನಾರಾಯಣ ಸ್ವಾಮಿಯವರಿಗೆ ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ದಾಖಲೆ ಸಮೇತ ಹಾಜರಾಗುವಂತೆ ನೋಟಿಸ್ ನಲ್ಲಿ ತಿಳಿಸಲಾಗಿದೆ. ಸೀಜ್ ಆಗಿದ್ದಂತಹ 4.5 ಕೋಟಿ ಹಣ ಅದು ನಾರಾಯಣ ಸ್ವಾಮಿಯವರಿಗೆ ಸೇರಿದ್ದು ಅನ್ನುವಂತಹ ಮಾಹಿತಿ ಹಿನ್ನೆಲೆಯಲ್ಲಿ ಸೂಕ್ತ ದಾಖಲೆಗಳೊಂದಿಗೆ ಹಾಜರಾಗುವಂತೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಎಸ್ ಎನ್ ನಾರಾಯಣ ಸ್ವಾಮಿಯವರಿಗೆ ನೋಟಿಸ್ ನ ನೀಡಲಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ದೃಷ್ಟಿಗಳಲ್ಲಿ ಐಟಿ ರೇಡ್ ಆದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಪರಿಶೀಲನೆ ಆ ನಂತರದಲ್ಲಿ ಮನೆಯ ಒಳಭಾಗದಲ್ಲಿ ಪತ್ತೆಯಾದಂತಹ ಹಣ ಬರೋಬ್ಬರಿ 4.5 ಕೋಟಿ ರೂಪಾಯಿ ನಗದು ಪತ್ತೆಯಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ನಾಳೆನೇ ಮತದಾನ, ಅಂತಹ ಸಂದರ್ಭದಲ್ಲಿ ರೇಡ್ ಅದಾದ ಬಳಿಕ ಈಗ ಐಟಿ ಇಲಾಖೆಯಿಂದ ನೋಟಿಸ್, ಮುಂದಿನ ಪ್ರಕ್ರಿಯೆ ಏನು, ಯಾವ ರೀತಿ ಕಂಟಕ ಆಗಬಹುದು ಅಭ್ಯರ್ಥಿಗೆ ಅಂತ ಹೇಳಿ. ಖಂಡಿತ ವಿದ್ಯಶ್ರೀ, ಇದು 4ನೇ ತಾರೀಕು ಕೋಲಾರದಲ್ಲಿ ನಡೆದಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಪ್ರಮುಖವಾಗಿ ಇದನ್ನು ಚುನಾವಣಾ ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ದಾಳಿ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಮತ್ತು ಇದರಲ್ಲಿರುವಂಥದ್ದು ಪ್ರಮುಖವಾಗಿ ಬಂಗಾರಪೇಟೆಯಲ್ಲಿರುವಂತಹ ಜಿಯಾ ನಿಲ್ಸಲ್ಲಿರುವಂತಹ ಗಾಲ್ಫ್ ಕಂಟ್ರಿ ಅಂತೇಳಿ ಒಂದು ಕೋರ್ಟ್ ಏನಿದೆ ಕಂಟ್ರಿ, ಇಲ್ಲಿರುವಂತಹ ಒಂದು ವಿಲ್ಲಾ ಮೇಲೆ ದಾಳಿ ನಡೆಸುವಂಥ ಕೆಲಸವನ್ನು ಮಾಡಿದರು. ಅದರ ಪ್ರಮುಖವಾಗಿ 279 ವಿಲ್ಲಾ ನಂಬರ್ ಇಲ್ಲಿ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ಮತ್ತು ಪೊಲೀಸರಿಗೆ ಸಿಕ್ಕಿದ್ದು ಹಣ ಬರೋಬ್ಬರಿ 4.5 ಕೋಟಿ. ಅಂದರೆ ಒಂದು ಕಡೆ ಸಿಕ್ಕುವಂಥ ಹಣ ಅವರ ಮನೆ, ಅಂದರೆ ಆ ವಿಲ್ಲಾದಲ್ಲಿರುವಂತಹ ಬೆಡ್ರೂಮ್ಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಆ ಬೆಡ್ರೂಮ್ನಲ್ಲಿ ಸಿಕ್ಕಂಥ ಹಣ ಬರೋಬ್ಬರಿ 2.7 ಕೋಟಿ ಹಣ ಸಿಗುತ್ತೆ. ಮತ್ತು ಇನ್ನೊಂದು ಕಡೆ ಅವರ ಹೊರಗಡೆ ನಿಲ್ಲಿಸಿದಂತಹ ಕಾರ್, ಅದರಲ್ಲೂ ಪ್ರಮುಖವಾಗಿ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತಾರೆ K08M6715 ಈ ಒಂದು ಕಾರ್ನಲ್ಲಿ 1.5 ಕೋಟಿಯಷ್ಟು ಹಣ ಸಿಗುತ್ತೆ. ಈ ಹಣವನ್ನು ಸೀಸ್ ಮಾಡಿದಂತಹ ಚುನಾವಣಾ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಈ ಇನ್ಫಾರ್ಮೇಷನ್ ಆಧಾರದ ಮೇರೆಗೆ ಪರಿಶೀಲನೆ ನಡೆಸುವಂಥ ಸಂದರ್ಭದಲ್ಲಿ ಕೇವಲ ಓರ್ವ ವ್ಯಕ್ತಿಯನ್ನು ಮಾತ್ರ ಆ ಸಂದರ್ಭದಲ್ಲಿ ಬಂಧನ ಮಾಡಲಾಗಿತ್ತು, ರಮೇಶ್ ಯಾದವ್ ಅಂತ. ಆ ವ್ಯಕ್ತಿ ಅವತ್ತು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಅಲ್ಲಿದ್ದ. ಅದಾದ ಬಳಿಕ ಚುನಾವಣಾ ಅಧಿಕಾರಿಗಳು ಅಷ್ಟು ಸಿಕ್ಕಂತಹ ದಾಖಲೆಗಳನ್ನು ಪರಿಶೀಲಿಸಿದಂಥ ಸಂದರ್ಭದಲ್ಲಿ ಈಗ ಬಹಿರಂಗ ಆಗಿದ್ದೆ ಏನಂತಂದರೆ, ಇಷ್ಟು ಹಣವು ಕೂಡ ಎಸ್ ಎನ್ ನಾರಾಯಣ ಸ್ವಾಮಿಗೆ, ಅಂದರೆ ಬಂಗಾರಪೇಟೆ ಕಾಂಗ್ರೆಸ್ ಅಭ್ಯರ್ಥಿಗೆ ಸೇರಿದ್ದು ಅನ್ನೋ ಒಂದು ಮಾಹಿತಿಯನ್ನು ಇದರಲ್ಲಿರುವಂಥ ಪ್ರಮುಖವಾಗಿ ಐಟಿ ಅಧಿಕಾರಿಗಳು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಮುಖವಾದಂಥ ಅಂಶ ಏನಂತಂದರೆ, ಸಿಕ್ಕಿರುವಂತಹ ಗಾಡಿ ಏನಿದೆ, ಅಂದರೆ 1.5 ಕೋಟಿ ಹಣ ಸಿಕ್ಕಂತಹ ವೆಹಿಕಲ್ ನಂಬರ್ ಏನಿದೆ, ಅದಕ್ಕೆ 08 ನಂಬರ್ ಏನಿದೆ, ಈ ವೆಹಿಕಲ್ ನಾರಾಯಣ ಸ್ವಾಮಿ ಅವರಿಗೆ ಸೇರಿದ್ದು ಅನ್ನೋದು ಒಂದು ಕಡೆ ಕ್ಲಾರಿಟಿ ಸಿಗುತ್ತೆ. ಅದರ ಜೊತೆಗೆ ಈ ಒಂದು ಕಂಪ್ನಿಗೆ ಸಂಬಂಧಪಟ್ಟಂತೆ ದಾಳಿ ನಡೆಸುವಂಥ ಸಂದರ್ಭದಲ್ಲಿ ಒಂದು ನೋಟ್ಬುಕ್ ಸಿಕ್ಕಿರುತ್ತೆ. ಆ ನೋಟ್ಬುಕ್ಕಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡುವಂಥದ್ದು ಎಸ್ ಎನ್ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ, ಅಂದರೆ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ ಸೇರಿದಂತಹ ಒಂದು ಟ್ರಸ್ಟ್ನ ಒಂದು ನೋಟ್ಬುಕ್ ಸಹಿತ ಹಣದ ಸಮೇತ ಸಿಕ್ಕಿರುವಂಥದ್ದು. ಜೊತೆಗೆ ಇಲ್ಲಿ ಸಿಕ್ಕಂಥ ಹಣಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸುವಂಥ ಸಂದರ್ಭದಲ್ಲಿ 17ನೇ ತಾರೀಕು ಕಳೆದ ತಿಂಗಳು ಒಂದು ಅಫಿಡವಿಟ್ ಸಲ್ಲಿಸುವಂಥ ಕೆಲಸವನ್ನು ನಾರಾಯಣ ಸ್ವಾಮಿ ಮಾಡಿದರು. ಆ ಅಫಿಡವಿಟ್ನಲ್ಲಿ ಈ ಹಣವನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ, ಅಂದರೆ ಇದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಆಗುವಂಥದ್ದು ಎರಡು ಕಂಪ್ನಿಗಳ ಹಣ, ಒಂದು ಕಡೆ ZH ಓಮ್ ಪ್ರೈವೇಟ್ ಲಿಮಿಟೆಡ್ ಮತ್ತು ZH ಸಿಲ್ವರ್ ಓಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ, ಈ ಎರಡು ಕಂಪನಿಯಿಂದ ಒಂದು ಕಡೆ ವರ್ಕ್ ಫಾರ್ ಆರ್ಡರ್ ಅಂತೇಳಿ ಅಡ್ವಾನ್ಸ್ ಹಣವನ್ನು ಪಡ್ಕೊಳ್ಳುವಂಥದ್ದು, ಮತ್ತೊಂದು ಕಡೆ ಲ್ಯಾಂಡ್ಗೋಸ್ಕರ ಹಣವನ್ನು ಪಡ್ಕೊಂಡಿದ್ದೀವಿ ಅಂತ ಒಂದು ಮೆನ್ಷನ್ ಮಾಡುವಂಥ ಕೆಲಸವನ್ನು ಮಾಡಿದರೆ, ಆದರೆ ಈ ಹಣದ ಮೂಲವನ್ನು ಅಫಿಡವಿಟ್ನಲ್ಲಿ ತೋರಿಸುವಂಥ ಕೆಲಸವನ್ನು ಇಲ್ಲಿ ನಾರಾಯಣ ಸ್ವಾಮಿ ಅವರು ಮಾಡಿಲ್ಲ. ಹೀಗಾಗಿ ಇವತ್ತು ಮಧ್ಯಾಹ್ನ 3:30ಕ್ಕೆ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಕೋಲಾರದಲ್ಲಿರುವಂತಹ ನೋಡಲ್ ಅಧಿಕಾರಿಯಾಗಿರುವಂತಹ ಶ್ರೀನಿವಾಸ್ ಅವರು ನೋಟಿಸ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಒಂದು ವೇಳೆ ನಿಮಗೆ ಬರೋದಕ್ಕಾಗದೇ ಇದ್ದರೆ ಈ ಹಣದ ಮೂಲಕ್ಕೆ ಸಂಬಂಧಪಟ್ಟಂತಹ ಸೂಕ್ತ ಸಾಕ್ಷ್ಯಾಧಾರಗಳು ದಾಖಲೆಗಳನ್ನು ಸಲ್ಲಿಸಿ ಅಂತೇಳಿ ಸೂಚನೆ ಕೊಟ್ಟಿದ್ದರು. ಅಂದರೆ ಇಲ್ಲಿ ತನಕ ಇದ್ದಿದ್ದ ಇನ್ಫಾರ್ಮೇಷನ್ ಅಂತಂದರೆ, ಮೊನ್ನೆ ಕೋಲಾರದಲ್ಲಿ 4ನೇ ತಾರೀಕು ನಡೆದಂತಹ ರೇಡು ಸಿಕ್ಕಂತಹ 4.5 ಕೋಟಿ ಹಣ ಯಾರದು ಅನ್ನೋದು ಇನ್ನೂ ಕೂಡ ಪ್ರಶ್ನೆಗೆ ಉಳಿದಿತ್ತು. ಆ ಪ್ರಶ್ನೆಗೆ ಈಗ ಐಟಿ ಅಧಿಕಾರಿಗಳು ಕೊಟ್ಟಿರುವಂತಹ ನೋಟಿಸ್ ಮೂಲಕ ಉತ್ತರ ಸಿಕ್ಕಿರುವಂಥದ್ದು, ಇದು ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ ಸೇರಿದಂಥ ಹಣ ಅನ್ನೋದು ಕ್ಲಾರಿಟಿ ಆಗಿರುವಂಥದ್ದು. ಇದರ ಜೊತೆಗೆ ಹಣದ ಮೂಲದ ದಾಖಲೆಗಳನ್ನು ಕೂಡ ಈಗ ಸಲ್ಲಿಸುವಂತಹ ಜವಾಬ್ದಾರಿ ಅವರ ರೆಗಲ್ ಮೇಲೆ ಇರುವಂಥದ್ದು. ಒಂದು ವೇಳೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಐಟಿ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ದಾಖಲಿಸಿ ಇವರ ವಿರುದ್ಧ ತನಿಖೆ ನಡೆಸುವಂತಹ ಸಾಧ್ಯತೆ ಇದೆ. ವಿದ್ಯಶ್ರೀ, ಈಗ ಲಭ್ಯ ಆಗಿರುವಂತಹ ಹಣಕ್ಕೆ ದಾಖಲೆಗಳನ್ನ ನೀಡಬೇಕು ಅನ್ನುವಂಥದ್ದು ಒಂದು ಪಾರ್ಟ್. ಬಟ್ ಇಲ್ಲಿ ಆರೋಪ ಇರೋದು ಅಕ್ರಮವಾಗಿ ಚುನಾವಣಾ ಸಂದರ್ಭದಲ್ಲಿ ಬಳಕೆ ಮಾಡೋದಕ್ಕೆ ಈ ಹಣವನ್ನ ತೆಗೆದುಕೊಂಡು ಬಂದಿದ್ರ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಆ ನಿಟ್ಟಿನಲ್ಲಿ ತನಿಖೆ ಆಗುತ್ತಾ ಅಂತ ಹೇಳಿ ವಿಷ್ಣು ಪ್ರಸಾದ್. ಯಾಕೆಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಕೇಸನ್ನು ದಾಖಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರ ಪ್ರಮುಖವಾಗಿ 171 CRPC IPC ಅಡಿಯಲ್ಲಿ ಈಗಾಗಲೇ
ಚುನಾವಣಾ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎಫ್ಐಆರ್ ದಾಖಲಿಸಿ ಇನ್ವೆಸ್ಟಿಗೇಷನ್ ನಡೆಸಿದರು. ಅಂದರೆ ಮತದಾರರಿಗೆ ಆಮಿಷ ಒಡ್ಡುವಂತಹ ಆರೋಪದ ಪ್ರಕರಣ ಒಂದು ಕಡೆ ಆದರೆ ಇಷ್ಟು ಹಣ ಅಂದರೆ ಇಲ್ಲಿ ಲೆಕ್ಕ ಇಲ್ಲ ಅಂತ ಇರುವಂತಹ ಹಣ ಏನಿದೆ ಈ ಒಂದು 4.5 ಕೋಟಿ ಹಣ ಏನಿದೆ ಈ ಹಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಐಟಿಯಿಂದಲೂ ಕೂಡ ಇನ್ನೊಂದು ಕೇಸ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಸೂಕ್ತವಾದಂತಹ ಇನ್ಫಾರ್ಮೇಷನ್ ಇರಬಹುದು ದಾಖಲೆಗಳನ್ನು ನಾರಾಯಣ ಸ್ವಾಮಿ ಒಂದು ವೇಳೆ ಐಟಿ ಅಧಿಕಾರಿಗಳಿಗೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಇನ್ನೊಂದು ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಮತ್ತೆ ಮೂಲತಃ ಒಂದು ಎಫ್ಐಆರ್ ಏನಿದೆ ಈಗಾಗಲೇ ದಾಖಲಾಗಿರುವಂತಹ ಎಫ್ಐಆರ್ ಸಂಬಂಧಪಟ್ಟಂತೆ ಅದಕ್ಕೆ ಇಪಿ ಕೇಸ್ನ ಈಗಾಗಲೇ ಅದು ಒಂದು ಆಲ್ರೆಡಿ ಕಂಟಿನ್ಯೂ ಆಗುವಂತದ್ದು ಆ ಕೇಸ್ ಪ್ರತ್ಯೇಕ ಮತ್ತೆ ಇದು ಕೂಡ ಇನ್ನೊಂದು ಪ್ರತ್ಯೇಕವಾಗಿ ಇನ್ನೊಂದು ಕೇಸ್ ದಾಖಲಾಗುವಂತಹ ಸಾಧ್ಯತೆ ಇದೆ ವಿದೇಶ. ರೈಟ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ತಮಿಳ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತೀಕ್ಷಣಾ.